ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯರತ್ನಾಕರಿ ನಿರ್ಧೂತಾಖಿಲ ಘೋರಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಲೇಯಾಚಲ ವಂಶಪಾವನಕರಿ ಕಾಶಿಪುರಾದೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾ ಅನ್ನಪೂರ್ಣೇಶ್ವರಿ ಅಂಥೇಳಿ ಜಗದ್ಗುರು ಶಂಕರಾಚಾರ್ಯರು ಎಷ್ಟು ಸುಂದರವಾಗಿ ಅನ್ನಪೂರ್ಣೇಶ್ವರಿಯನ್ನು ವರ್ಣನೆ ಮಾಡ್ತಾರೆ ನೋಡ್ರಿ. ಅನ್ನಪೂರ್ಣೇಶ್ವರಿ ಅಂತಂದರೆ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ಜೀವಕ್ಕೂ ಸಹಿತ ಶಕ್ತಿಯನ್ನು ತುಂಬುವಂತಹ ಪುಣ್ಯದೇವತೆ. ಅನ್ನಪೂರ್ಣೇಶ್ವರಿ ಸಾಕ್ಷಾತ್ ಪಾರ್ವತಿಯ ಇನ್ನೊಂದು ಅವತಾರ. ಯಾವಾಗ ಸಾಕ್ಷಾತ್ ಪರಮೇಶ್ವರನಿಗೆ ಬ್ರಹ್ಮಕಪಾಲದ ತೊಂದರೆ ಉಂಟಾಯಿತು, ಆವಾಗ ಆ ಬ್ರಹ್ಮಕಪಾಲದಿಂದ ಉಂಟಾಗುವಂತಹ ತೊಂದರೆಯನ್ನು ದೂರ ಮಾಡ್ಕೋಬೇಕಂತ ಹೇಳಿ ತಿಳ್ಕೊಂಡು ಎಷ್ಟೋ ಪ್ರಯತ್ನಪಟ್ಟರೂ ಸಹಿತ ಮುಕ್ತಿ ಸಿಗಲಿಲ್ಲ. ಆವಾಗ ಕಾಶಿ ಕ್ಷೇತ್ರಕ್ಕೆ ಹೋಗಿ ಅನ್ನಪೂರ್ಣಾದೇವಿಯ ಒಂದು ಭಿಕ್ಷಾನ್ನವನ್ನು, ಯಾವಾಗ ಆ ಬ್ರಹ್ಮ ಕಪಾಲದಲ್ಲಿ ಭಿಕ್ಷೆಯ ರೂಪದಿಂದ ಸ್ವೀಕಾರ ಮಾಡ್ತಾನ, ಆವಾಗ ಪರಮಾತ್ಮನಿಗೆ ಬ್ರಹ್ಮ ಕಪಾಲದಿಂದ ಮುಕ್ತಿ ಸಿಕ್ತು ಅಂತ ಹೇಳ್ಕರ ಭಾಳ ಸುಂದರವಾಗಿ ಹೇಳ್ತಾರೆ. ಅದಕ್ಕಾಗಿ ಪಂಚ ಕೋಶಾತೀತವಾದಂತಹ ಈ ಶರೀರ ನೋಡ್ರಿ, ಅದರಲ್ಲಿ ಶರೀರ ಅನ್ನಮಯ ಕೋಶ. ಅನ್ನ ಇಲ್ಲ ಅಂದರೆ ಶರೀರ ಇಲ್ಲ, ಶರೀರ ಇಲ್ಲ ಅಂದರೆ ಸಾಧನೆ ಇಲ್ಲ, ಸಾಧನೆ ಇಲ್ಲ ಅಂತಂದರೆ ಮೋಕ್ಷನ ಇಲ್ಲ. ಎಲ್ಲದಕ್ಕೂ ಮೂಲ ಕಾರಣ ಅನ್ನವಾಗಿ ನಿಂತೈತಿ. ಅದಕ್ಕಾಗಿ ಪ್ರತಿಯೊಬ್ಬರೂ ಸಹಿತ ಅನ್ನಪೂರ್ಣೇಶ್ವರಿಯನ್ನು, ನಾವು ಉಣ್ಣುವಂಥ ಅನ್ನವನ್ನು ಬಹಳ ಗೌರವಿಸಬೇಕು. ಅದಕ್ಕೆ ದೇವರಕ್ಕಿಂತನೂ ಹೆಚ್ಚಿನ ಒಂದು ಸ್ಥಾನವನ್ನು ಕೊಡಬೇಕು ನೋಡ್ರಿ. ಸಿದ್ಧಾರೂಢಪ್ಪುಗಳು ಶಿವರಾತ್ರಿ ಜಾತ್ರೆ ನಡೆದಿತ್ತಂತ ಹುಬ್ಬಳ್ಳಿಯಾಗ, ಅಲ್ಲಿ ಒಂದು ಸುಂದರವಾಗಿ ಒಂದು ವಿಚಿತ್ರ ಘಟನೆ ನಡೀತಿತ್ತು ನೋಡ್ರಲ್ಲಿ. ಲಕ್ಷೋಪಲಕ್ಷ ಜನ ಬಂದಿದ್ದರು ಜಾತ್ರೆಗೆ. ಸಿದ್ಧಾರೂಢರ ಮಠದ ದಾಸೋಹ ಅಲ್ಲದೆ ಇನ್ನೂ 200 ದಾಸೋಹಗಳು ಬಂದಿದ್ದು. ಆ ಸಮಯದೊಳಗೆ ಏನಾಗಿಬಿಡ್ತೈತಂದ್ರೆ, ಸಿದ್ಧಾರೂಢರು ಕುಂತು ನೋಡ್ತಿದ್ರು, ಕುಲುಕುಲು ನಗತಿದ್ರಂತ. ತಮ್ಮ ಭಕ್ತರಿಗೆ ಹೇಳ್ತಿದ್ರು, ನೋಡಪ್ಪ ಎಷ್ಟು ಮಂದಿ ಊಟ ಮಾಡ್ತಾರಲ್ಲ, ಪ್ರಸಾದ ಸ್ವೀಕಾರ ಮಾಡ್ತಾರಲ್ಲ, ಅಷ್ಟು ನನಗೆ ಸಂತೋಷ ಆಕತಿ ನೋಡು ಅಂತ ಹೇಳ್ತಿದ್ರಂತ. ಅದರೊಳಗೆ ಒಬ್ಬ ಏನು ಮಾಡಿಬಿಟ್ಟ ಅಂದರೆ, ಅನ್ನ ಸಾಕಷ್ಟು ನೀಡಿಸ್ಕೊಂಡು ಅರ್ಧ ಉಂಡ ಅರ್ಧ ಚೆಲ್ಲಾಕ್ ತೊಗೊಂಡು ಹೊಂಟಿದ್ದ. ಅದನ್ನು ನೋಡಿ ಕುಂತಂಥ ಸಿದ್ಧಾರೂಢರು ಎದ್ದು ಓಡಿ ಹೋಗಿ ಅವನ ಕೈಯಾಗಿಂದ ಅನ್ನದ ಊಟದ ಎಲಿ ತೊಗೊಂಡ್ರಂತ. ತೊಗೊಂಡು ಹೇಳ್ತಾರೆ ಏನಂದ್ರೆ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಇದರೊಳಗೆ ವಾಸ ಮಾಡಿದಾಳಪ್ಪ ಈ ಅನ್ನದೊಳಗೆ, ಅಕ್ಕಿನಿ ಚೆಲ್ಲಾಕ್ ಹೊಂಟಿದೆಯೇನಪ್ಪ, ಇದನ್ನು ಪ್ರಸಾದದೊಳಗೆ ಕುಡಿಸ್ತಂತಾಯಿಲಿ ಅಂತಂದ್ರಂತ. ಯಪ್ಪ ಇದು ಎಂಜಲ್ರಿ ಅಂದ. ಎಂಜಲ ಇರಲಿ ತಾ, ಹಂಗಂದ್ರೆ ಪ್ರಸಾದದೊಳಗೆ ಬೇಡ, ನಂದು ಇನ್ನೂ ಊಟ ಆಗಿಲ್ಲ, ನಂದು ಹೊಟ್ಟೆಸತ್ತಾ ಅಂಥೇಳಿ ಸಿದ್ಧಾರೂಢಪ್ಪುಗಳು ತಾಮ ಊಟ ಮಾಡಕ್ಕೆ ಹೊಂಟ್ರಂತ. ಅದನ್ನು ನೋಡಿ ಭಕ್ತ, ನಂದು ತಪ್ಪಾಗೈತ್ರಿಪ್ಪ, ನನಗೆ ಕ್ಷಮ ಮಾಡ್ರಿ ಅಂಥೇಳಿ ಅವ್ರ ಮುಂದೆ ಅದನ್ನು ಎಲಿ ತೊಗೊಂಡು ಮುಂದೆ ಕುಂತ ಸ್ವಚ್ಛಗೆ ಅದನ್ನು ತಿಂದ ಹೋಗಿ ಕೈ ತೊಳ್ಕೊಂಡು ಬಂದ, ಸಾಷ್ಟಾಂಗ ನಮಸ್ಕಾರ ಮಾಡಿ ತಪ್ಪಾತ್ರಿಪ್ಪ ಅಂದಂತ. ಇಂಥ ಒಂದು ಲೀಲೆಯನ್ನು ತೋರಿಸಿದ್ರು ಸಿದ್ಧಾರೂಢಪ್ಪುಗಳು. ಅದಕ್ಕೆ ನಾವು ಅನ್ನಕ್ಕೆ ಭಾಳ ಕಿಮ್ಮತ್ತು ಕೊಡಬೇಕು. ಭಾರತ ದೇಶದೊಳಗೆ ಅನ್ನಕ್ಕೆ ಇದ್ದಂತಹ ಮಹತ್ವ ಮತ್ತೆಲ್ಲಿಯೂ ಇಲ್ಲ. ಭಾರತ ದೇಶ ಬಹಳ ಪುಣ್ಯವಂತ ದೇಶ ಅಂತ ತಮಗೆಲ್ಲ ನಾ ಮ್ಯಾಲಿನ ಮೇಲೆ ಹೇಳ್ಕೊತ ಬಂದೇನೆ. ಭಾರತ ದೇಶದೊಳಗೆ ಕರ್ನಾಟಕದೊಳಗೆ ಅನೇಕ ಪುಣ್ಯಾತ್ಮರ ಆಗಿ ಹೋದರು.
ನಂದು ಒಂದು ಜೀವನದೊಳಗೆ ಉದ್ದೇಶ ಐತೆ ನಂದು ಏನಂತಂದ್ರೆ, ನನ್ನ ಉಸಿರು ಇರೋವರೆಗೂ ಸಹಿತ, ನನಗೆ ಶಕ್ತಿ ಇರೋ ಮಟನೂ ಸಹಿತ ನಮ್ಮ ಭಾರತ ದೇಶದಲ್ಲಿ ಆದಂತಹ ಪುಣ್ಯಾತ್ಮರ ಬಗ್ಗೆ ಸ್ವಲ್ಪ ನಾನೂ ತಿಳ್ಕೊಳ್ಬೇಕು, ಇನ್ನೊಬ್ಬರಿಗೂ ತಿಳಿಸ್ಬೇಕನ್ನುವಂಥ ಒಂದು ನನ್ನ ಗುರಿ. ಪ್ರತಿಯೊಬ್ಬ ಮಹಾತ್ಮರಲ್ಲಿಯೂ ಸಹಿತ ಸಿದ್ಧಾರೂಢರನ್ನು ಕಂಡು ಅದನ್ನು ಆನಂದ ಅನುಭವಿಸಿದಂಥವ ನಾನು. ಅದಕ್ಕಾಗಿ ಪುಣ್ಯಕ್ಷೇತ್ರಕ್ಕೆ ಹೋಗಾಕಾಗದಿದ್ರೂ ಸಹಿತ, ಮಹಾತ್ಮರ ದರ್ಶನವನ್ನು ನಮಗೆ ತಗೊಳಕಾಗದಿದ್ರೂ ಸಹಿತ, ನಾವು ಕುಂತಲ್ಲಿನ ಆ ಪುಣ್ಯಕ್ಷೇತ್ರಗಳನ್ನು ನೆನೆಸಿದ್ರೆ, ಆ ಪುಣ್ಯಾತ್ಮರನ್ನು ಸ್ಮರಣೆ ಮಾಡಿದರೆ ಅಲ್ಲಿ ಹೋಗಿ ಬಂದಷ್ಟು ಪುಣ್ಯ ಬರ್ತೈತಿ. ಅದಕ್ಕೆ ಕರ್ನಾಟಕದೊಳಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವಂತಹ ಶ್ರೀಕ್ಷೇತ್ರ ಕೈವಾರ ನೋಡ್ರಿ. ಕೈವಾರ ಅನ್ನುವಂತಹ ಪುಣ್ಯಕ್ಷೇತ್ರ ಚಿಂತಾಮಣಿ ತಾಲೂಕಿನೊಳಗೆ ಬರ್ತದೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಒಳಗೆ. ಆ ಒಂದು ಕೈವಾರದಲ್ಲಿ ಒಂದಾನೊಂದು ಕಾಲದಲ್ಲಿ ಮಹಾಭಾರತದ ಯುಗದಲ್ಲಿ ಪಾಂಡವರು ಬಂದು ಹೋಗಿದ್ರಂತ. ಆವಾಗ ಪಾಂಡವರಲ್ಲಿ ಭೀಮ ಒಂದು ಲಿಂಗವನ್ನು ಸ್ಥಾಪನೆ ಮಾಡಿ ದೇವಸ್ಥಾನವನ್ನು ನಿರ್ಮಿಸಿದ. ಅದನ್ನು ಭೀಮಲಿಂಗೇಶ್ವರ ದೇವಸ್ಥಾನ ಅಂಥೇಳಿ ಕರೆದರು. ಅದೇ ರೀತಿಯಾಗಿ ಅದೇ ಒಂದು ಪುಣ್ಯಕ್ಷೇತ್ರದಲ್ಲಿ ಅಮರ ನಾರಾಯಣ ಸ್ವಾಮಿಯ ಒಂದು ಸುಂದರವಾದಂಥ ದೇವಾಲಯ. ಇವೆರಡೂ ಪ್ರಾಚೀನ ದೇವಾಲಯಗಳು. ಈ ದೇವಾಲಯಗಳ ದರ್ಶನವನ್ನು ಮಾಡಿಕೊಂಡ್ರೆ ನಮ್ಮ ಜನ್ಮನ ಪಾವನ. ಅದರೊಳಗೆ ಇನ್ನೂ ಒಂದು ವಿಶೇಷತೆ ಏನಂತಂದರೆ, ಕೈವಾರದ ತಾತಯ್ಯ ಅಂತಲೂ ಕರೀತಾರೆ ಅವರನ್ನು. ಕೈವಾರದ ಶ್ರೀ ಯೋಗಿ ನಾರಾಯಣ ಯತೀಂದ್ರರು ಅಂಥೇಳಿ ಒಬ್ಬ ದೊಡ್ಡ ಪುಣ್ಯಾತ್ಮರು ಅಲ್ಲಿ ಜನಿಸಿದರು ನೋಡ್ರಿ. ಅಲ್ಲಿ ಮುದ್ದಮ್ಮ ಮತ್ತು ಕೊಂಡಪ್ಪ ಅಂತ ಹೇಳಿಕಾರ. ಬಲೀಜ ಜನಾಂಗಕ್ಕೆ ಸೇರಿದಂತಹ ಪುಣ್ಯಾತ್ಮರು ದಂಪತಿಗಳಿಬ್ಬರು. ಅಮರ ನಾರಾಯಣ ಸ್ವಾಮಿಯ ಒಂದು ವಿಶೇಷವಾದಂಥ ಭಕ್ತಿಯನ್ನು ಮಾಡುವಂಥ ಪುಣ್ಯಾತ್ಮರು. ಅಮರ ನಾರಾಯಣ ಸ್ವಾಮಿಯ ಸೇವೆಯ ಫಲವಾಗಿ ಅವರಿಗೆ ಗಂಡ ಮಗ ಹುಟ್ಟತೈತಿ 1726. ಆ ಗಂಡ ಮಗನಿಗೇನ ನಾರಾಯಣ ಅಂತ ಹೇಳಿಕಾರ. ಸುಂದರವಾದಂಥ ಆ ನಾರಾಯಣನ ಹೆಸರನ್ನು ಅವ್ರೇನು ಮಾಡ್ತಾರಂದ್ರೆ ಮುದ್ದಮ್ಮ ಮತ್ತು ಕೊಂಡಪ್ಪ ತಮ್ಮ ಮಗ್ಗ ಹೆಸರಿಡ್ತಾರೆ ನೋಡ್ರಿ. ಅವರ ತಂದೆಯವರಾದಂಥ ಕೊಂಡಪ್ಪ ತಮ್ಮ ವಂಶ ಪಾರಂಪರ್ಯವಾದಂಥ ಉದ್ಯೋಗ ಬಳಿ ಹೊತ್ಕೊಂಡು ಊರೂರಿಗೆ ಹೋಗಿ ಬಳಿ ಮಾರಿ ಬರ್ತಿದ್ರಂತೆ. ಆದರೆ ದುರ್ದೈವ ಏನು ಮಾಡಿತ್ತು ಅಂದರೆ, ನಾರಾಯಣ ಏನಿದ್ದರೂ ಸ್ವಲ್ಪ ದಿವಸದೊಳಗನ ಅವ್ರ ತಂದೆ ತಾಯಿಗಳಿಬ್ಬರೂ ಏನು ಮಾಡ್ತಾರಂದ್ರೆ ದೇಹ ತ್ಯಜಿಸ್ತಾರೆ ನೋಡ್ರಿ. ಅವ್ರು ಸಣ್ಣವರಿದ್ದಾಗನ ಅವರಿಬ್ಬರು ತಂದೆ ತಾಯಿಗಳು ದೇಹ ತ್ಯಜಿಸ್ತಾರೆ. ಆವಾಗ ಅಮರ ನಾರಾಯಣ ದೇವಸ್ಥಾನದ ಅರ್ಚಕರ ಆಶ್ರಯದಲ್ಲಿ ಈ ನಾರಾಯಣ ಅನ್ನುವಂತಹ ಪುಣ್ಯಾತ್ಮರು ಬೆಳೀತಾರೆ ನೋಡ್ರಿ. ಅಲ್ಲಿ ಇರುವಂಥ ಕೂಲಿಮಠ ಅನ್ನುವಂಥ ಒಂದು ಪುಣ್ಯಕ್ಷೇತ್ರದೊಳಗೆ ಸಂಸ್ಕೃತ, ಕನ್ನಡ ಮತ್ತು ತೆಲುಗು ಇದರೊಳಗೆ ವಿಶೇಷವಾದಂಥ ಅಧ್ಯಯನವನ್ನು ನಾರಾಯಣರು ಮಾಡ್ತಾರೆ. ಆವಾಗಿನಿಂದನೂ ಅವ್ರಿಗೆ ಒಂದು ಸ್ವಲ್ಪ ಅಧ್ಯಾತ್ಮದ ಕಡೆಗೆ ಒಲವಿರ್ತೈತೆ ಅವ್ರಿಗೆ. ಸಂಸಾರದೊಳಗೆ ಜಿಗುಪ್ಸೆ ಹುಟ್ಟಿ ನಾನು ಸನ್ಯಾಸಿನ ಆಗಿ ಉಳಿಬೇಕಂಥೇಳಿ ಅಮರ ನಾರಾಯಣ ಸ್ವಾಮಿ ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸಬೇಕಂಥೇಳಿ ತಿಳ್ಕೊಂಡವರು ಸಾಕಷ್ಟು ಮನಸ್ಸಿನೊಳಗೆ ಉದ್ದೇಶ ಇರ್ತೈತಿ. ಆದರೆ ಮನೆಯೊಳಗಿನವರೆಲ್ಲರೂ ಕೂಡಿ ಏನು ಮಾಡ್ತಾರಂದ್ರೆ ಅವರ ಸೋದರತ್ತಿಯ ಮಗಳಾದಂಥ ಮುನಿಯಮ್ಮ ಅನ್ನುವಂಥ ಪುಣ್ಯಾತ್ಮಳ ಜೊತೆಗೆ ಅವರ ವಯಸ್ಸಿಗೆ ಬಂದ ನಂತರ ಅವರ ಮದುವೆನೂ ಮಾಡಿಬಿಡ್ತಾರೆ. ಮುಂದೆ ಈ ನಾರಾಯಣರು ಮತ್ತು ಮುನಿಯಮ್ಮ ಇವರಿಗೆ ಮುದ್ದಮ್ಮ, ಪೆದ್ದುಕೊಂಡಪ್ಪ ಮತ್ತು ಚಿಕ್ಕ ಕೊಂಡಪ್ಪ ಅಂತ ಹೇಳ್ಕರ ಮೂರು ಜನ ಮಕ್ಕಳನ್ನು ಹುಟ್ಟುತ್ತಾರೆ ನೋಡ್ರಿ. ಇಲ್ಲಿ ತಿಳ್ಕೋಬೇಕೈತೆ ನಾವು ಏನಂತಂದ್ರೆ, ಅಧ್ಯಾತ್ಮ ಸಾಧನೆಗೆ ನಮ್ಮನ್ನು ನಾವು ಅರಿತುಕೊಳ್ಳುವುದಕ್ಕೆ ಸಂಸಾರನ ಆಗಲಿ ಸನ್ಯಾಸತ್ವನ ಆಗಲಿ ಇದು ಯಾವುದು ಅಡ್ಡ ಬರುವುದಿಲ್ಲ. ಅವನ ಹಣೆ ಬರದೊಳಗಿತ್ತಂದ್ರೆ, ಅವನ ಪ್ರಯತ್ನ ನಿಜವಾಗಿ ಇತ್ತಂದ್ರೆ ಅವ ಸಾಕ್ಷಾತ್ ದೇವರನ ಆಗಬಹುದು ಅಂತ ಇದನ್ನು ನೋಡಿ ತಿಳ್ಕೋಬೋದು ನೋಡ್ರಿ. ನಾರಾಯಣರು ಏನು ಮಾಡ್ತಿದ್ರಂತಂದ್ರೆ
ಆದಷ್ಟು ಧ್ಯಾನದೊಳಗನೆ ಇರ್ತಿದ್ರು. ಆವಾಗ ಅವರ ಹೆಂಡತಿಗೆ ಸಿಟ್ಟು ಬರ್ತಿತ್ತು, ಅವ್ರಿಗೆ ಮುನಿಯಮ್ಮನವರಿಗೆ ಸಿಟ್ಟು ಬರ್ತಿತ್ತು. ನನ್ನ ಗಂಡು ದುಡಿಯಾವಲ್ಲ, ಏನು ಕೆಲಸ ಮಾಡವಲ್ಲ, ಸೋಮಾರಿಯಾಗಿ ತಮ್ಮ ಜೀವನವನ್ನು ನಡೆಸಾಕತ್ತಾನೋ. ಇವ ಸುಮ್ಮನೆ ನಾರಾಯಣ ನಾರಾಯಣ ಅನ್ಕೊಂತ ಕುಂತ್ರೆ ಯಾವಾಗ ನಮ್ಮದು ಜೀವನ ನಡಿಬೇಕಂಥೇಳಿ ಒತ್ತಾಯ ಮಾಡಿ ತಮ್ಮ ಗಂಡಿಗೆ ಏನು ಮಾಡ್ತಾಳಂದ್ರೆ ಬಳಿ ಹರಿಷ್ಕರ್ ಮಾರಾಕ ಕಳಿಸ್ತಿದ್ಲಂತ. ಆವಾಗ ಎಲ್ಲರಲ್ಲಿಯೂ ಸಹಿತ ತಮ್ಮ ತಾಯಿಯನ್ನು ತಂಗಿಯನ್ನು ಸಹೋದರಿಯನ್ನು ಕಾಣುವಂತಹ ಒಂದು ಒಳ್ಳೆಯ ಭಾವನೆಯನ್ನು ನಾರಾಯಣರು ಬೆಳೆಸ್ಕೊಂಡಿದ್ದರು. ಎಲ್ಲರ ಬಳಿ ಮಾರಾಕೆ ಹೋದ್ರಂದ್ರೆ ಯಪ್ಪ ನಮ್ಮಂತೆಕ ರೊಕ್ಕ ಇಲ್ಲಂದ್ರೆ ಸುಮ್ಮನೆ ಅವ್ರಿಗೆ ಪೊಕ್ಕಟನ್ನು ಕೊಟ್ಟು ಬಂದ್ಬಿಡೋದು. ಮಾರಿ ಸ್ವಲ್ಪ ರೊಕ್ಕ ಬಂದಿತ್ತಪ್ಪ ಅಂದ್ರೆ ದಾರಿ ಒಳಗೆ ಯಾರು ಬಡವರು ನೆರಳಾಡೋದು ಖಂಡಿತಪ್ಪ ಅಂದ್ರೆ ಅವ್ರಿಗೆ ಆ ದುಡ್ಡನ್ನು ಕೊಟ್ಟು ಬಂದ್ಬಿಡೋದು. ಹಿಂಗೆ ತ್ಯಾಗ ಬುದ್ಧಿನ ನಾರಾಯಣರಿಗೆ ಬೆಳಕೊಂತ ಹೋತಂತ ಹೇಳ್ತಾರೆ. ಆವಾಗ ಒಂದು ಸಾರಿ ಬಳಿ ಮಾರಾಕಂತೇಳಿಕಾರ ವ್ಯಾಪಾರ ಮಾಡ್ಕೋಂತ ಹೊಂಟಿರ್ತಾರೆ. ಆವಾಗ ಮೊಗೋಳಿ ವೆಂಕಟಗಿರಿ ಕಣಿವೆ ಒಳಗೆ ದಾಟಿ ಹೋಗುವಾಗ ಅಲ್ಲಿ ಒಬ್ಬ ತೇಜಸ್ವಿ ಸನ್ಯಾಸಿಗಳವರಿಗೆ ಕಾಣ್ತಾರೆ. ಅವರಿಗೆ ಹೋಗಿ ನಾರಾಯಣರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ ನೋಡ್ರಿ. ಆವಾಗ ಆ ಯೋಗಿಗಳು ಇವರನ್ನು ನೋಡಿ ಇವ್ರ ತಲೆ ಮೇಲೆ ಕೈ ಇಟ್ಟು ಇವ್ರ ಬಾಯಾಗ ಒಂದು ಅಡಿಕೆಯಷ್ಟು ದೊಡ್ಡದು ಬೆನಚು ಕಲ್ಲು ಹಾಕಿದ್ರಂತ ನೋಡ್ರಿ. ಕಲ್ಲು ಹಾಕಿ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂಥೇಳಿ ಓಂ ನಮೋ ನಾರಾಯಣಾಯ ಅನ್ನುವಂಥ ಬೀಜಾಕ್ಷರಿ ಮಂತ್ರವನ್ನು ಅವರು ಉಪದೇಶ ಮಾಡಿ ಏನು ಮಾಡಿಬಿಡ್ತಾರಂತಂದ್ರೆ, ನೀ ಏನು ಮಾಡಬೇಕಪ್ಪ ಅಂದ್ರೆ ಇದನ್ನು ಜಪ ಮಾಡ್ಕೋತನ ನೀ ಧ್ಯಾನದೊಳಗನ ಕುಂಡಿರಬೇಕು ಅಂಥೇಳಿ ಅವ್ರಿಗೆ ಏನು ಮಾಡ್ತಾರಂದ್ರೆ ಮಂತ್ರಾಕ್ಷತೆಯನ್ನು ಉಪದೇಶ ಮಾಡಿ ಹೋಗಿಬಿಡ್ತಾರವ್ರು. ಆವಾಗ ಎಲ್ಲಿ ಮಠ ಈ ಉಪದೇಶವನ್ನು ಮಾಡಬೇಕಪ್ಪ, ಇದು ಮಂತ್ರವನ್ನು ಉಚ್ಚಾರ ಮಾಡಬೇಕಂದ್ರೆ ನಿನ್ನ ಬಾಯಿಯೊಳಗೆ ಹಾಕಿದಂತಹ ಆ ಒಂದು ಬೆಣಚು ಕಲ್ಲು ಕಲಸಕ್ರೆ ಆಗೋ ಮಠನೂ ಮಾಡಬೇಕು ಅಂಥೇಳಿ ಅವ್ರು ಏನು ಮಾಡಿಬಿಡ್ತಾರಂತಂದ್ರೆ ಅವರಿಗೆ ಹೇಳಿ ಹೋಗಿಬಿಡ್ತಾರೆ. ಆವಾಗ ಆ ಬೆಣಚು ಕಲ್ಲು ಇಟ್ಕೊಂಡು ಕಲಸಕ್ರೆ ಆಗೋ ಮಠನೂ ಅಂಥೇಳಿ ತಿಳ್ಕೊಂಡು ನರಸಿಂಹ ಗುಹೆ ಒಳಗೆ ಕಳಿಸಿ ಹೋಗಿಬಿಡ್ತಾರೆ ಅವ್ರನ್ನ. ನರಸಿಂಹ ಗುಹೆ ಒಳಗೆ ಹೋಗಿ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅನ್ಕೊಂತ ನಾರಾಯಣರು ಏನು ಮಾಡ್ತಾರಂದ್ರೆ ಅಲ್ಲಿ ಜಪ ಮಾಡ್ಕೊಂತ ಕುಂತು ಬಿಡ್ತಾರೆ. ಎಷ್ಟು ವರ್ಷ ಹಂಗೆ ಜಪ ಮಾಡಿದ್ರಂದ್ರೆ ಸ್ವಲ್ಪ ವಿಚಾರ ಮಾಡಿ ನೋಡ್ರಿ, 3 ವರ್ಷ ಮಾಡಿದ್ರಂತ್ರಿ. 3 ವರ್ಷ ಗುಹೆಯ ಒಳಗಿಂದ ಹೊರಗೆ ಬರಲಿಲ್ಲ. 3 ವರ್ಷದ ನಂತರ ಅವ್ರ ಬಾಯಿಯೊಳಗಿಟ್ಟಂಥ ಬೆಣಚು ಕಲ್ಲು ಕಲ್ಲು ಸಕ್ಕರೆ ಆತಂತ ಸಂಪೂರ್ಣವಾದಂಥ ಜ್ಞಾನವನ್ನು ಪಡ್ಕೊಂಡು ಅಮರ ನಾರಾಯಣನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅವರು ಏನು ಮಾಡ್ತಾರಂತಂದ್ರೆ ಜಗತ್ ಕಲ್ಯಾಣಕ್ಕಾಗಿ ಹೊರಗೆ ಬರ್ತಾರೆ ನೋಡ್ರಿ. ಅದಕ್ಕೆ ಅವರು ಕಾಲಜ್ಞಾನ ಭವಿಷ್ಯವನ್ನು ಬರೆದರು. ಅವರು ಬರೆದಂಥ ಕಾಲಜ್ಞಾನ ಭವಿಷ್ಯ ಇವತ್ತಿನ ಮಟಾನು ಸಹಿತ ಸತ್ಯವಾಗಿದೆ. ಅದಕ್ಕೆ ಅವರಿಗೆ ಏನಂಥೇಳಿ ಕರೆದ್ರಂದ್ರೆ ಶ್ರೀ ಯೋಗಿ ನಾರಾಯಣ ಯತೀಂದ್ರರು ಅಂಥೇಳಿ ಕರೆದ್ರು ನೋಡ್ರಿ. ಕೈವಾರದ ತಾತಯ್ಯನವರು ಅಂತನೂ ಅವರನ್ನು ಕರೆದರು. ಯಾರು ಕೈವಾರದ ತಾತಯ್ಯನವರನ್ನು ಸ್ಮರಣೆ ಮಾಡ್ತಾರೆ ಅವರ ಜನ್ಮನ ಪಾವನ. ಅವರ ಜೀವನದೊಳಗೆ ಅನೇಕ ಲೀಲೆಗಳನ್ನು ಮಾಡಿದರು. ಆ ಲೀಲೆಗಳನ್ನು ಅದರಲ್ಲಿ ಬರೀ ಒಂದನ್ನು ಇವತ್ತು ಸ್ವಲ್ಪದ್ರೊಳಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮುಂದಿನ ಭಾಗದೊಳಗೆ ಇನ್ನೂ ಕೈವಾರದ ತಾತಯ್ಯನವರು ಮಾಡಿದಂಥ ಲೀಲೆಗಳನ್ನು ತಿಳ್ಕೊಳ್ಳಿಕ್ಕೆ ನಾವೇನು ಮಾಡೋಣ ಅಂದ್ರೆ ಪ್ರಯತ್ನ ಮಾಡೋಣ. ಕೈವಾರದ ತಾತಯ್ಯನವರು ಏನು ಮಾಡ್ತಿದ್ರಂದ್ರೆ ದಿನ ಬೆಳಗ್ಗೆ ಪೂಜೆ ಆದ ನಂತರ ಹೊರಗೆ ಬಂದು ಒಂದು ಗರುಡದ ದರ್ಶನವನ್ನು ಮಾಡ್ತಿದ್ರಂತೆ. ಆ ಗರುಡವನ್ನು ನೋಡಿ ಸಾಕ್ಷಾತ್ ಅಮರ ನಾರಾಯಣನ ಗರುಡದ ರೂಪದಲ್ಲಿ ಅದಾನಂತ ತಿಳಿದು ಅದಕ್ಕೆ ನಮಸ್ಕಾರ ಮಾಡಿ ಮತ್ತೆ ತಮ್ಮ ಮಠದೊಳಗೆ ಆಶ್ರಮದೊಳಗೆ ಹೋಗ್ತಿದ್ರಂಥವ್ರು. ಆವಾಗ ಒಬ್ಬ ದುಷ್ಟ ಅದನ್ನು ನೋಡ್ತಿದ್ದ. ಎಲ್ಲಿ ಹೋದರೂ ದುಷ್ಟರದಾರ ನೋಡ್ರಿ. ಯಾವ ಮಹಾತ್ಮರದಾರ ಅಂದರೂ ಅವ್ರ ಹಿಂದೆ ದುಷ್ಟರು ಇರತಾರೆ. ಅವ ಏನು ಮಾಡಿದ ಅಂತಂದ್ರೆ ಇವ ತಾತಯ್ಯ ಏನು ಮಾಡ್ತಾನಂದ್ರೆ ದಿನ್ನಾ ಗರುಡದ ದರ್ಶನ ಮಾಡೋಕ್ಕೆ ಅಡ್ಡಾಡ್ತಾನೆ ಇಲ್ಲಿ ಗಿಡಗಳು ಅಂತೇಕೆ ಒಂದು ಮಜಾ ಮಾಡೋ ನಿಂದ್ರೆ ಅಂಥೇಳಿ. ಅವ ಭಾಳ ಸುಂದರವಾದಂಥ ಕಲಾವಂತನಿದ್ದ. ಅವ ಸುಂದರವಾದಂಥ ಒಬ್ಬ ಕಲಾವಿದನಿದ್ದ. ಮಣ್ಣಿನೊಳಗೆ ಬೇಕಾದಂಗೆ ಮೂರ್ತಿ ಮಾಡುವಂಥ ಒಂದು ಕಲಾ ಚಾತುರ್ಯ
ಅವಾಗ ದೊರೆತಿತ್ತು. ಆದ್ರೆ ಅವನು ಗುಣ ಸರಿ ಇದ್ದಿದ್ದಿಲ್ಲ. ಇವ್ರನ್ನ ಮಜಾ ಮಾಡೋಣ ತಿಳಿದ ಒಂದು ತಿಂಗಳ ಪರ್ಯಂತರವಾಗಿ ಒಂದು ಸುಂದರವಾದಂಥ ಮಣ್ಣಿನ ಗರುಡವನ್ನು ತಯಾರು ಮಾಡಿದೆ ಅಂತ ನೋಡ್ರಿ. ಒಂದು ತಿಂಗಳ ಹಗಲಿ ರಾತ್ರಿ ಕುಂತ ಖರೇ ಖರೇ ಗರುಡವನ್ನು ನೋಡಿದರೆ ಖರೆ ಯಾವುದು ಸುಳ್ಳು ಯಾವುದು ಅನ್ನೋದು ಗೊತ್ತಾಗಬಾರ್ದು. ಅಷ್ಟು ಸುಂದರವಾದಂಥ ಮಣ್ಣಿನ ಒಂದು ಗರುಡವನ್ನು ತಯಾರು ಮಾಡಿದ. ಮಾಡಿ ಅಮರ ಈ ಒಬ್ಬ ನಾರಾಯಣ ತಾತನವರು ಬೆಳಗ್ಗೆ ಎದ್ದ ಗಿಡದಾಗೇನು ಗರುಡವನ್ನು ನೋಡಕ್ಕೆ ಬರ್ತಿರ್ತಾರೆ, ಅಲ್ಲೇ ಎದುರಿಗೇನ ಆ ಗಿಡದೊಳಗೆ ಆ ತಾನ ಮಣ್ಣಿನಿಂದ ಮಾಡಿದಂಥ ಗರುಡವನ್ನು ಟೊಂಗಿ ಮೇಲೆ ಇಟ್ಬಿಡ್ತಾನ. ಆವಾಗ ಆ ತಾತಯ್ಯನವರು ಕೈವಾರದ ತಾತಯ್ಯನವರು ಯಥಾಪ್ರಕಾರವಾಗಿ ದಿವಸ ಬರೋ ಹಂಗೆ ಪೂಜಾ ಮುಗಿಸಿ ಗರುಡ ದರ್ಶನಕ್ಕಾಗಿ ಹೊರಗೆ ಬರ್ತಾರೆ. ಎದುರಿಗೆ ಗಿಡದೊಳಗನ ಇವ ಏನು ಮಾಡಿಬಿಟ್ಟಿರ್ತಾನೆ, ಎದುರಿಗೆ ಕಾಣೋ ಹಂಗೆ ಮಣ್ಣಿನ ಗರುಡವನ್ನು ಇಟ್ಟು ಬಿಟ್ಟಿರ್ತಾನೆ. ನೋಡೋಣಂತ ಹೇಳ್ಕಾರೆ, ಎಲ್ಲರೂ ನಿಂತಿರ್ತಾರೆ, ಅಲ್ಲೇ ಇವು ನಿಂತಿರ್ತಾನೆ. ಆವಾಗ ತಾತಯ್ಯನವರು ಬಂದು, ಯಪ್ಪ ನನ್ನ ದರ್ಶನಕ್ಕಾಗಿ ಇವತ್ತು ನನ್ನ ಎದುರಿಗೇನ ಬಂದು ನಿಂತೀಯ ಅಮರನಾರಾಯಣ, ನಿನ್ನ ಆಶೀರ್ವಾದ ಸದಾ ಕಾಲ ಇರಲಿಪ್ಪ, ನಿನ್ನ ಕೃಪಾದೃಷ್ಟಿ ನನ್ನ ಮೇಲೆ ಇರಲಿ ಅಂತ ಹೇಳ್ಕರ ಆ ಗರುಡಕ್ಕೆ ತಲೆಬಾಗಿ ನಮಸ್ಕಾರ ಮಾಡಿದ್ರಂತ ಒಂದು ಕ್ಷಣದೊಳಗನ ಮಣ್ಣಿನ ಗರುಡ ಜೀವಂತವಾಗಿ ಹಾರಿ ಹೋಗಿಬಿಡ್ತಂತೆ. ಆ ಅಘಟಿತವಾದಂಥ ಲೀಲೆಯನ್ನು ನೋಡಿ ಯಾವ ದುಷ್ಟ ಅವರನ್ನು ಪರೀಕ್ಷೆ ಮಾಡುತ್ತಿದ್ದ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಪ್ಪಾಯಿತಂತ ಹೇಳ್ಕರೆ ಬೇಡಿಕೊಂಡಂತ. ಆವಾಗ ಕೈವಾರದ ತಾತಯ್ಯನವರು ಅವ್ಗೆ ಹೇಳ್ತಾರೆ, ಏನಂದರೆ ಅದೇನಿಲ್ಲಪ್ಪ ತಪ್ಪಾತಂತೇನು ಬಿಡಕ್ಕೆ ಹೋಗಬೇಡ, ಒಂದು ತಿಂಗಳ ಗಂಟಲೇ ನೀ ಹಗಲಿ ರಾತ್ರಿ ಕುಂತಕರ ಸುಂದರವಾದಂಥ ಗರುಡವನ್ನು ಮಾಡಿದ್ದಿಪ್ಪ, ಅದು ನಿನ್ನ ಕೈ ತಪ್ಪಿ ಹೋತಲ್ಲ ಅದಕ್ಕೆ ನನಗೆ ಕೆಟ್ಟ ಅನಿಸ್ತಿ ಬಿಡ ಅಂದಂತಹ ಪುಣ್ಯಾತ್ಮರು ಕೈವಾರದ ತಾತಯ್ಯನವರು. ಅಂತಹ ಕೈವಾರದ ತಾತಯ್ಯನವರನ್ನು ನಾವು ಕುಂತಲ್ಯನ ಸ್ಮರಣೆಯನ್ನು ಮಾಡಿದರೆ ನಮಗೆ ಅಮರನಾರಾಯಣನಂದು ಭೀಮ ಒಂದು ಲಿಂಗೇಶ್ವರನಂದು ತಿರುಪತಿ ವೆಂಕಟೇಶ್ವರನಂದು ಸಂಪೂರ್ಣವಾದಂಥ ಆಶೀರ್ವಾದ ಆಕತಿ. ಅಂತಹ ಕೈವಾರದ ತಾತಯ್ಯನವರು ಮಾಡಿರುವಂಥ ಇನ್ನೂ ಅನೇಕ ಲೀಲೆಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣಂತ ಹೇಳಿ ತಿಳಿದು ತಮಗೆಲ್ಲ ಬೇಡಿ ಇವತ್ತಿನ ಈ ಒಂದು ಮಾತಿಗೆ ವಿರಾಮವನ್ನು ಕೊಡೋಣ.